ಮುರುಘಾಮಲೆಯ ದರ್ಗಾದ ಆವರಣದಲ್ಲಿ ಎಲ್ಲಿ ನೋಡಿದರೂ ಕಸದ ರಾಶಿಗಳು. ಹಿಂದೂ ಮುಸ್ಲಿಮರ ಭಾವೈಕ್ಯದ ತಾಣ ಹಾಗೂ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಚಿಂತಾಮಣಿ ತಾಲೂಕಿನ ಮುರುಘಾಮಲೆ ಗ್ರಾಮದಲ್ಲಿ ನೆಲೆಸಿರುವ ಹಜರತ್ ಸೈಯದ್ ಪಾಕಿಶಾ ವಲಿ ಮತ್ತು ಅಮ್ಮಾಜಾನ್ ಬಾಬಾಜಾನ್ ದರ್ಗಾದ ಹೊರಾಂಗಣದಲ್ಲಿ ಕಸದ ರಾಶಿಗಳು ತುಂಬಿ ತುಳುಕುತ್ತಿದ್ದರು. ಅದರತ್ತ ಗಮನ ಹರಿಸುವವರೇ ಇಲ್ಲವೆಂದು ಭಕ್ತಾದಿಗಳು ದೂರಿದ್ದಾರೆ. ಅಮಾವಾಸ್ಯೆ ಪ್ರಯುಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ಎಲ್ಲಿ ನೋಡಿದರೂ ಜನವೋ ಜನ. ದರ್ಗಾಗೆ ರಾಜ್ಯದ ಅನೇಕ ಮೂಲೆ ಮೂಲೆಗಳಿಂದ ಹಾಗೂ ನೆರೆಯ ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ ಸೇರಿದಂತೆ ಹಲವಾರು ರಾಜ್ಯಗಳಿಂದ ಭಕ್ತಾದಿಗಳು ದರ್ಗಾಗೆ ಆಗಮಿಸುತ್ತಾರೆ. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ದರ್ಗಾಗೆ ಬಂದು ಹೋಗುವುದು ಹೆಚ್ಚು. ಇಂಥ ಸಮಯದಲ್ಲಿ ದರ್ಗಾದ ಆವರಣದಲ್ಲಿ ಸ್ವಚ್ಛತೆ ಮಾಡುವಲ್ಲಿ ವಕ್ಫ್ ಮಂಡಳಿ ಸಂಪೂರ್ಣವಾಗಿ ವಿಫಲವಾಗಿರುವುದಕ್ಕೆ ಇಂದಿನ ಕಸದ ರಾಶಿಯೇ ಸಾಕ್ಷಿ. ಜನ ಎಲ್ಲಿಂದ ಅಲ್ಲಿ ಬರ್ತಾರೆ ನೋಡಿ, ಹೆಂಗಿದೆ ಅದು ನೋಡೋಕ್ಕೆ ಕೂಡ ಚೆನ್ನಾಗಿಲ್ಲ, ವಾಸನೆ ಫುಲ್ಲು, ಕ್ಲೀನ್ ಕೂಡ ಮಾಡ್ತಾರೆ ನೋಡಿ, ಆಟ ಆಡ್ಕೊಂಡು ನೋಡಿ ಸರ್, ಆದರೆ ತೋರಿಸಿ ಸ್ವಲ್ಪ ಹೆಂಗಿದೆ ಇದು. ಮರಮಲ್ಲ ಇದು ಹೆಸರು, ಅದು ಸೂಪರ್ ಹೆಸರು ಇದು ಮರಮಲ್ಲ ಅಂದರೆ. ಕ್ಯಾನ್ ಜನ ಬರ್ತಾರೆ ನೋಡಿ ಹೆಂಗಿದೆ, ರಿಲೀಸ್ ಆಗಿ ನೋಡಿ ಹೆಂಗಿದೆ. ಹ್ಞೂ, ಅದನ್ನ ಎಲ್ಲಿ ರೋಡಿನ ಏನೋ ಚೆನ್ನಾಗಿರ ಮಾಡಿ ಸರ್. ಸ್ಮೂತ್ ರೋಡ್. ಹ್ಞೂ, ಬಸ್ ಏನಕ್ಕ ಹೆಸರು ನಿಮ್ದು? ನೀಲಮ್ಮ ರೀ. ಇದು 4 ದಿವಸದಿಂದ ಕ್ಲೀನ್ ಮಾಡ್ತಾ ಇಲ್ಲ, ಜನ ಆ ಕಡೆ ಕಡೆಯಿಂದ ಬರ್ತಾ ಇದಾರೆ, ತುಂಬಾ ವಾಸನೆ ಬರ್ತಾ ಇದೆ, ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಸಿದ್ರೆ ಚೆನ್ನಾಗಾಗತ್ತೆ, ಸ್ವಲ್ಪ ಎಲ್ಲ ಟೈಲ್ಸ್ ಎಲ್ಲ ಹಾಕಿಸಿದ್ರೆ ಚೆನ್ನಾಗಾಗತ್ತೆ. ತುಂಬಾ ಜನ ಬರ್ತಾರೆ, ಸಿಕ್ಕಾಪಟ್ಟೆ ಜನ ಬರ್ತಾ ಇದಾರೆ, ಸ್ವಲ್ಪ ಇದು ಕ್ಲೀನ್ ಮಾಡಿಸಿ. ಕೈಲ ಬರ್ತಾರ ಸ್ವಲ್ಪ ವಾಸನೆ ಭಾಳ ಬರುತ್ತೆ, ಗಲೀಜು ಇರುತ್ತೆ, ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ತೀನಿ. ನಿಮ್ಮ ಹೆಸರು? ನೀಲಮ್ಮ.